ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಕೌಶಲ್ಯ ಕರ್ನಾಟಕ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಆಹಾರ ಸಂಸ್ಕರಣಾ ಉದ್ಯಮದ ಅಸಂಘಟಿತ ವಲಯದಲ್ಲಿ ವೈಯಕ್ತಿಕ ಕಿರು ಉದ್ಯಮಗಳಲ್ಲಿ ಸ್ಪರ್ಧಾತ್ಮಕತೆ ಹೆಚ್ಚಿಸಿ ಉತ್ತೇಜಿಸಲು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮ ಯೋಜನೆ ಯಶಸ್ವಿಯಾಗಿ ನಡೆಯತಾ ಇದೆ ಒಂದು ಜಿಲ್ಲೆ ಒಂದು ಉತ್ಪನ್ನ ಘಟಕ ಯೋಜನೆಯಡಿಯಲ್ಲಿ ಕೇಂದ್ರ ಆಹಾರ ಸಂಸ್ಕರಣಾ ಉದ್ಯಮಗಳ ಸಚಿವಾಲಯವು ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸಿದೆ ರಾಜ್ಯದಲ್ಲಿ ಈ ಯೋಜನೆಯನ್ನು ವಿಶೇಷವಾಗಿ ಮಹಿಳಾ ಒಕ್ಕೂಟಗಳು ಸಮರ್ಥವಾಗಿ ಬಳಸಿಕೊಂಡು ಉದ್ಯಮಿಗಳಾಗ್ತಾ ಇದ್ದಾರೆ ಉದ್ಯೋಗವನ್ನ ಸಹ ನೀಡ್ತಾ ಇದ್ದಾರೆ ಕೌಶಲ್ಯ ಕರ್ನಾಟಕ ಯೋಜನೆಯಡಿ ರಾಜ್ಯದ ಮಹಿಳೆಯರು ಸಾಧಿಸುತ್ತಿರುವ ಸಾಧನೆಗಳ ಕಿರು ಪರಿಚಯ ಇಲ್ಲಿದೆ ಸಂಜೀವಿನಿ ಕೆಎಸ್ಆರ್ ಎಲ್ಪಿಎಸ್ನ ಮಹಿಳಾ ಸ್ವಸಹಾಯ ಸಂಘಗಳ ಯಶೋಗಾಥೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ ಪ್ರಧಾನಮಂತ್ರಿಗಳ ಸಣ್ಣ ಆಹಾರ ಸಂಸ್ಕರಣಾ ಉದ್ಯಮಿಗಳ ಮೂಲಧನ ಯೋಜನೆಯಡಿ ಕಿರು ಆಹಾರ ಉತ್ಪಾದನೆ ಮಾಡುವ ಮಹಿಳಾ ಸ್ವಸಹಾಯ ಗುಂಪಿನ ಸದಸ್ಯರು ತನ್ನದೇ ಆದ ಹೆಜ್ಜೆ ಗುರುತುಗಳನ್ನು ಮೂಡಿಸುತ್ತಿದ್ದಾರೆ ಈ ಯೋಜನೆಯಡಿ ನಡೆಯುತ್ತಿರುವ ಚಟುವಟಿಕೆಯತ್ತ ಗಮನಹರಿಸುವುದಾದರೆ ಆರ್ಥಿಕ ನೆರವು ಪಡೆಯಲು ಮಹಿಳಾ ಸ್ವಸಹಾಯ ಸಂಘಗಳು ಮಹಿಳಾ ಆಹಾರ ಉತ್ಪಾದನಾ ಘಟಕಗಳನ್ನು ಗುರುತಿಸಿ ಪಟ್ಟಿ ತಯಾರಿಸಬೇಕು ವೈಯಕ್ತಿಕವಾಗಿ ಗುಂಪಿನಿಂದ ಆಹಾರ ಉತ್ಪಾದನೆ ಮಾಡುವ ಘಟಕಗಳನ್ನು ಸ್ಥಾಪಿಸಲು ಸ್ವಸಹಾಯ ಗುಂಪಿನ ಸದಸ್ಯರು ಹಣಕಾಸಿನ ನೆರವನ್ನು ಈ ಯೋಜನೆಯಿಂದ ಪಡೆಯಲು ಅವಕಾಶವಿದೆ ಪ್ರತಿ ಫಲಾನುಭವಿ 40,000 ರೂಪಾಯಿವರೆಗೆ ಸಾಲ ಪಡೆಯಲು ಅರ್ಹರಿದ್ದು ಮಾರ್ಗಸೂಚಿ ಅನ್ವಯ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕಾಗಿದೆ ಸ್ವಸಹಾಯ ಗುಂಪಿನ ಸದಸ್ಯರಾದವರು ತಮ್ಮ ಗುಂಪಿಗೆ ಬೇಡಿಕೆ ಸಲ್ಲಿಸಿದಾಗ ಈ ಕುರಿತು ಚರ್ಚಿಸಿ ಆದಾಯ ಉತ್ಪಾದನೆ ಮಾಡುವ ಸದಸ್ಯರ ಪಟ್ಟಿ ಸಿದ್ಧಪಡಿಸಲಾಗುತ್ತದೆ ನಂತರ ನೆರವಿನ ಕೋರಿಕೆಯೊಂದಿಗೆ ಸಭಾ ನಡಾವಳಿಯನ್ನು ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟಕ್ಕೆ ಸಲ್ಲಿಸಬೇಕಾಗುತ್ತದೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದ ಅಡಿಯಲ್ಲಿ ಸ್ವಸಹಾಯ ಗುಂಪುಗಳನ್ನು ಮಾಡಲಾಗಿತ್ತು ಅದರಲ್ಲಿ ಮಹಿಳೆಯರು ಸ್ನೇಹಿತರ ಜೊತೆ ಸೇರಿ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಸ್ವಾವಲಂಬಿಗಳಾಗಲು ಒಂದು ಅವಕಾಶ ಇದೆ ಇದನ್ನು ಉಪಯೋಗಿಸಿ ಎಲ್ಲರೂ ಕೂಡ ಮಹಿಳಾ ಸಬಲೀಕರಣ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳಬೇಕೆಂದು ಕೋರಿಕೊಳ್ಳುತ್ತೇನೆ ರಾಜ್ಯ ಮಟ್ಟದಲ್ಲಿ ಅನುಮೋದಿತ ಜಿಲ್ಲಾವಾರು ಅರ್ಜಿಗಳ ವಿವರಗಳನ್ನು ಕ್ರೋಢೀಕರಿಸಿ ಸಂಜೀವಿನಿ ರಾಜ್ಯ ಕಚೇರಿಯಿಂದ ಕರ್ನಾಟಕ ರಾಜ್ಯದ ನೋಡಲ್ ಏಜೆನ್ಸಿಗೆ ಸಲ್ಲಿಸಲಾಗುತ್ತದೆ ನಂತರ ರಾಜ್ಯ ಸಮಿತಿಯ ಅನುಮೋದನೆ ಪಡೆದು ಮೂಲ ನಿಧಿ ಅನುದಾನವನ್ನು ಸಂಜೀವಿನಿ ಕೆಎಸ್ಆರ್ ಎಲ್ಪಿಎಸ್ಗೆ ಬಿಡುಗಡೆ ಮಾಡಲಾಗುತ್ತದೆ ರಾಜ್ಯ ನೋಡಲ್ ಏಜೆನ್ಸಿಯಿಂದ ಪಡೆದ ಅನುದಾನವನ್ನು ಜಿಲ್ಲಾವಾರು ವಿಂಗಡಿಸಿ ಆಯಾ ಜಿಲ್ಲಾ ಪಂಚಾಯಿತಿಗಳಿಗೆ ಅನುದಾನ ಬಿಡುಗಡೆ ಮಾಡಲಾಗುತ್ತದೆ ನಾವು ಪ್ರತಿಯೊಂದು ಸ್ವಸಹಾಯ ಗುಂಪಿನಲ್ಲಿ ಇರುವ ಸ್ವಸಹಾಯ ಸಂಘದ ಮಹಿಳೆಯರಿಗೆ 40,000 ರೂಪಾಯಿ ಲೋನ್ ಕೊಡ್ತಾ ಇದ್ದೇವೆ ಈ ಲೋನ್ 6% ಇಂಟ್ರೆಸ್ಟ್ ಅಲ್ಲಿ ಕೊಡ್ತಾ ಇದ್ದೇವೆ ಈ 40,000 ರೂಪಾಯಿ ಲೋನ್ ಇಟ್ಕೊಂಡು ನಮ್ಮ ಪಿ ಎಂ ಎಫ್ ಎಂಇ ಸ್ಕೀಮ್ ಅಲ್ಲಿ ನಮ್ಮ ಎಸ್ ಎಚ್ ಜಿ ಮಹಿಳೆಯರು ಉದ್ದಿಮೆದಾರರು ಅವರು ವಿಭಿನ್ನ ಫುಡ್ ಪ್ರಾಡಕ್ಟ್ಸ್ ಅನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಮತ್ತು ಪ್ರೊಸೆಸಿಂಗ್ ಮಾಡೋದು ಪ್ಯಾಕೇಜಿಂಗ್ ಮಾಡೋದು ಬ್ರ್ಯಾಂಡಿಂಗ್ ಮಾಡೋದು ಲೇಬಲಿಂಗ್ ಮಾಡೋದು ಅಂತ ಭಾಳಷ್ಟು ಕಾರ್ಯಕ್ರಮಗಳು ಅವರು ಮಾಡ್ಕೋಬಹುದು ಅಥವಾ ಸಣ್ಣ ಪುಟ್ಟ ಟೂಲ್ಸ್ ಖರೀದಿ ಮಾಡುವುದು ಅಥವಾ ಈ ಒಂದು ಪ್ರಾಡಕ್ಟ್ ಅನ್ನು ಪ್ರಾಪರ್ ಆಗಿ ಡೆವಲಪ್ಮೆಂಟ್ ಮಾಡೋಕ್ಕೆ ಬೇಕಾಗಿರೋ ಎಲ್ಲ ತರಹದ ಉಪಕರಣಗಳು ಖರೀದಿ ಮಾಡಬಹುದು ಸೊ ಈ ಒಂದು ಸ್ಕೀಮ್ ಮುಖಾಂತರ ನಾವು ಸುಮಾರು 3,529 ಸ್ವಸಹಾಯ ಸಂಘದ ಮಹಿಳೆಯರಿಗೆ ನಾವು 40,000 ರೂಪಾಯಿ ನಿಧಿಯನ್ನು ಒದಗಿಸಿದ್ದೇವೆ ಲೋನ್ ಅನ್ನು ಒದಗಿಸಿದ್ದೇವೆ ಸುಮಾರು 15 ಕೋಟಿ ರೂಪಾಯಿ ಪ್ರೋಗ್ರಾಮ್ ಇದಾಗಿದೆ ಕೆಪೆಕ್ ಅಂತ ಒಂದು ನೋಡಲ್ ಏಜೆನ್ಸಿ ಮುಖಾಂತರ ಈ ಒಂದು ಕಾರ್ಯಕ್ರಮ ಕರ್ನಾಟಕದಲ್ಲಿ ಅನುಷ್ಠಾನ ಆಗ್ತಾ ಇದೆ ಇದನ್ ಮುಖಾಂತರ ನಮ್ಮ ಸ್ವಸಹಾಯ ಸಂಘದ ಮಹಿಳೆಯರು ಬಹಳಷ್ಟು ಅವರ ಚಟುವಟಿಕೆಗಳು ಇಂಪ್ರೂವ್ಮೆಂಟ್ ಆಗಿದೆ ಮತ್ತು ಅವರ ಪ್ರಾಫಿಟ್ ಕೂಡ ಇಂಪ್ರೂವ್ ಆಗಿದೆ ಸ್ವಸಹಾಯ ಗುಂಪಿನ ಸದಸ್ಯರು ಗುಂಪಿನ ನಡಾವಳಿಯ ಮೂಲ ಪ್ರತಿ ಒಕ್ಕೂಟದ ಶಿಫಾರಸು ಸಭಾ ನಡಾವಳಿ ಮತ್ತು ಪರಿಶೀಲನಾ ತಂಡದ ವರದಿಯ ನಿರ್ವಹಣೆ ಮಾಡುವುದು ಆಯಾ ತಾಲೂಕಿನ ಸಂಜೀವಿನಿ ಕೆಎಸ್ಆರ್ ಎಲ್ಪಿಎಸ್ ತಾಲೂಕು ತಂಡದ ಜವಾಬ್ದಾರಿಯಾಗಿರುತ್ತದೆ
PMFME योजन अडियल्ली किरु आहार उद्यम स्थापित संबंधवा प्रति हेण्णु मक्कळिगे नावु तरबेतियन्नु नीडिदेवे अदर रीतियल्ली हणकासिन नेरवन्नु नीडिदेवे अदे रीतियल्ली अवरिगे मारुकट्टेगळन्नु इत्तीचिन दिनगळल्लि कल्पिसिकोळ्ळुत्ता इद्देवे। ಅರ್ಜಿಗಳನ್ನು ಪಡೆಯಲು ಆಯಾ ಗ್ರಾಮ ಪಂಚಾಯಿತಿಗಳು ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಪ್ರಧಾನ ಪುಸ್ತಕ ಬರಹಗಾರರನ್ನು ತೊಡಗಿಸಿಕೊಂಡು ನಿಗದಿತ ಸಮಯದಲ್ಲಿ ಅರ್ಜಿ ಸಲ್ಲಿಸಬೇಕಾಗಿದೆ। ಈ ರೀತಿ ಅನುಮೋದನೆಯೊಂದಿಗೆ ಮೂಲಬಂಡವಾಳ ಪಡೆದ ಸ್ವಸಹಾಯ ಗುಂಪಿನ ಸದಸ್ಯರು ಚಟುವಟಿಕೆ ಆರಂಭಿಸಿ ಯಶಸ್ವಿಯಾಗಿದ್ದಾರೆ। ಇಂತಹ ಮಹಿಳೆಯರು ಹಾಗೂ ಇತರೆ ಯಶೋಗಾಥೆಗಳು ಹಲವು। तुमकूरु जिल्लेय मधुगिरी तालूकिन सिद्धरामेश्वर ग्राम पंचायत संजीविनी ओक्कूटद स्त्री शक्ति महिला संघद आश्रयदल्लि दब्बगट्ट ग्राम पंचायत व्याप्तियल्लि मधुचिंतन जेनु कृषिकर संघ तन्न रचनात्मक चटुवटिकेगळिंद हेसरुवासियागिदे। ಜೇನು ಸವಿಯಲು ಮಾತ್ರ ಹಿತಕರ, ಆದರೆ ಜೇನುನೊಣಗಳ ಸಹವಾಸ ಸಾಕಪ್ಪಾ ಸಾಕು ಎನ್ನುವ ಪರಿಸ್ಥಿತಿ ಇರುವಾಗ ಇಲ್ಲಿನ ಮಹಿಳಾ ಸದಸ್ಯರು ಯಶಸ್ವಿಯಾಗಿ ಜೇನು ಕೃಷಿಯಲ್ಲಿ ತೊಡಗಿಕೊಂಡಿದ್ದು ಲಾಭದಾಯಕವಾಗಿ ವಹಿವಾಟು ನಡೆಸುತ್ತಿದ್ದಾರೆ। ಮಹಿಳಾ ಸದಸ್ಯರು ಜೇನು ಕೃಷಿಯಲ್ಲಿ ಪರಿಣಿತರಾಗಿದ್ದು ಜೇನು ಸಾಕಾಣಿಕೆ, ಜೇನುತುಪ್ಪ ತೆಗೆಯುವ ಹೀಗೆ ಹತ್ತು ಹಲವು ಚಟುವಟಿಕೆಗಳಲ್ಲಿ ಸೈ ಎನಿಸಿಕೊಂಡಿದ್ದಾರೆ। ಸಂಘದ ಸಭೆಗಳಲ್ಲಿ ವ್ಯಾಪಾರ, ವಹಿವಾಟು, ಭವಿಷ್ಯದ ಕಾರ್ಯಯೋಜನೆಗಳ ಕುರಿತು ಫಲಪ್ರದ ಚರ್ಚೆಗಳನ್ನು ನಡೆಸುತ್ತಿದ್ದಾರೆ। ಸಭೆಗಳಲ್ಲಿ ಹಾಡು ಪಾಡು ಬದುಕಿನ ಬಗ್ಗೆಯೂ ಸಮಾಲೋಚಿಸಿ ಸಂಭ್ರಮಿಸುತ್ತಿದ್ದಾರೆ। ಯಾವುದಾದರೂ ಒಂದು ತರಬೇತಿ ತಗೊಂಡ್ರೆ ನಮಗೆ ಇಷ್ಟ ಆಗುತ್ತೆ ಏನಾದರೂ ಮಾಡಕ್ಕೆ ಅಂತ ಹೇಳಿಬಿಟ್ಟು ತೋಟಗಾರಿಕೆ ಇಲಾಖೆಯಿಂದ ಒಂದು ಜೇನು ಕೃಷಿ ಸಂಘನ ತರಬೇತಿ ಕೊಟ್ಟರು। ಸಂಜೀವಿನಿ ಎನ್ಆರ್ಎಲ್ಎಂ ಅಂತ 2014 ರಲ್ಲೇ ಬಂತು, ಅದರಲ್ಲಿ ನಾನು ಸಿಆರ್ಪಿ ಆಗಿ ನಮ್ಮನ್ನ ಆಯ್ಕೆ ಮಾಡ್ಕೊಂಡೆ। ಇದಕ್ಕೆ ತರಿಸ್ಕೊಂಡೆ ಬಾಗಮಂಡಲದಿಂದಲೇ ಉಳ ತರಿಸ್ಕೊಂಡು ಆ ಪೆಟ್ಟಿಗೆ 10,000 ಅಮೌಂಟ್ ಹಾಕಿ ಆಮೇಲಿಂದ 5,000 ಅಮೌಂಟ್ ಒಂದು ಮಿಷಿನಿಗೆ ಕೊಟ್ಟೆ। ಆ ಮಿಷಿನ್ ಅಮೌಂಟ್ ತಗೊಂಡು ಆಮೇಲಿಂದ ಒಂದು ಫುಶ್ ಮಾಡಕ್ಕೆ ತಗೊಂಡೆ ಉಳನ ಇದನ್ನ ಮಾಡಕ್ಕೆ ಅದು 2,000 ಕೊಟ್ಟು ತಗೊಂಡೆ। ಮಿಕ್ಕಿದ್ರಲ್ಲಿ ನಾನು ಈ ಬಾಟ್ಲುಗಳಿಗೆಲ್ಲ ಹಾಕಿದೆ। ಮತ್ತೆ ನಾನು ಇವತ್ತು ಈ ಸ್ಥಿತಿಯಲ್ಲಿ ನಿಂತ್ಕೋಬೇಕಾದ್ರೆ ನಮ್ಮ ಎನ್ಆರ್ಎಲ್ಎಂಗೆ ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ತು। ಯಾಕೆ ಅಂದರೆ ಕೃಷಿ ಮೇಳಕ್ಕೆ ಫಸ್ಟು ಸ್ಟಾರ್ಟಿಂಗ್ ಕಳಿಸಿದ್ರು ಬೆಂಗಳೂರು ಜಿ ಕೆ ವಿ ಕೆಗೆ, ಅಲ್ಲಿ ನನಗೆ ತುಂಬ ಚೆನ್ನಾಗಿ ಇದಾಯಿತು। ಅಲ್ಲಿಂದ ಕೇರಳ ಬೆಳಗಾಂ ಕಳಿಸಿದ್ರು, ಆ ಬೆಳಗಾಂಯಿಂದ ನಮಗೆ ಒಳ್ಳೆಯ ಆದಾಯ ಕೊಡ್ತು। ಮತ್ತು ಅಲ್ಲಿಂದ ಚೆನ್ನೈಗೆ ಕಳಿಸಿದ್ರು, ಚೆನ್ನೈಯಲ್ಲೂ ಚೆನ್ನಾಗಿ ನಾನು ತಗೊಂಡೋಗಿದ್ದು ವಾಪಸ್ ಏನು ಬರಲೇ ಇಲ್ಲ, ಆ ಥರ ಚೆನ್ನಾಗಿದ್ದಾಯಿತು। ತಮ್ಮದೇ ಆದ ಜೇನು ಬ್ರ್ಯಾಂಡ್ ಅನ್ನು ಜನಪ್ರಿಯಗೊಳಿಸಿ ಮಾರುಕಟ್ಟೆಯನ್ನು ವಿಸ್ತರಿಸಿಕೊಂಡಿದ್ದಾರೆ। ಯಾವುದೇ ರಾಸಾಯನಿಕಗಳಿಲ್ಲದೆ ಕಚ್ಚಾ ವಸ್ತುಗಳಿಗೆ ಬಂಡವಾಳ ಹಾಕದೆ ಜೇನು ಕೃಷಿ ಮೂಲಕ ಸಂಘದ ಸದಸ್ಯರು ಯಶಸ್ವಿಯಾಗಿ ಲಾಭದಾಯಕ ಉದ್ಯಮಿಗಳಾಗಿ ಹೊರಹೊಮ್ಮಿದ್ದಾರೆ। ಇದು ಎನ್ಆರ್ಎಲ್ಎಂ ಬಂದ್ಮೇಲೆ ಬೇರೆ ಹೊರಗಡೆ ಜನದತ್ರ ಹೋಗ್ದಂಗೆ ಇದೇ ನಮಗೆ ಮಾರ್ಗದರ್ಶನ ಚೆನ್ನಾಗೈತೆ ಅಂತ ಚೆನ್ನಾಗಿ ಎಲ್ಲ ಪ್ರತಿಯೊಂದು ಮಧುಗಿರಿ ತಾಲೂಕ್ನಾಗ ಎಲ್ಲ ಹಳ್ಳಿಯವ್ರೂ ಚೆನ್ನಾಗಿ ನಡೆಸ್ಕೊಂಡು ಹೋಗಿ ಇದು ಮುಂದೆ ಇನ್ನೂ ಚೆನ್ನಾಗಿ ನಡೆಸಲಿ ಅಂತ ಪ್ರತಿಯೊಂದು ಮಹಿಳೆಯರಿಗೂ ನಾನು ಆಸಕ್ತಿ ಪಡ್ತಾ ಇದ್ದೀನಿ ಸರ್। ಮನೆಗಿರೋ ಅತ್ತೆದಿರು ತಾಯಂದಿರು ಹೇಳ್ತಾರೆ, ನನಗೂ ನಮ್ಮ ತಾಯಿ ಹೇಳಿದರು ಸಂಘಕ್ಕೆ ಸೇರಿದ್ರೆ ಜನ ಸರಿ ಇರಲ್ಲ, ಕೆಟ್ಟೋಗ್ತಾರೆ, ಮತ್ತು ಜಾಸ್ತಿ ಮಾತಾಡ್ತಾರೆ ಅಂತ। ಆದರೆ ಇವತ್ತಿನ ದಿವಸ ಸಂಘಕ್ಕೆ ಸೇರಿದ್ರೆ ಯಾವ ಗಂಡಸನ್ನು ದುಡಿಯಲ್ಲ, ಅಷ್ಟು ಹಣ ನಾವು ಸಂಘದಿಂದ ದುಡಿಬೋದು, ಸಂಘದಿಂದ ನಾವು ಅವ್ರಿಗೆ ಸಾಲನೂ ಕೊಡ್ಬೋದು। ಸಂಘದಿಂದ ಸಾಲ ಕೊಟ್ಟು ಹೆಣ್ಮಕ್ಳಿಗೆ ಇದ್ದಷ್ಟು ಸಂಘಕ್ಕೆ ಸೇರಿ ಗಂಡ್ಮಕ್ಳಿಗೆ ಇವತ್ತು ಯಾವುದೇ ರೀತಿ ಇಲ್ಲ। ಉದಾಹರಣೆ ಹೇಳಬೇಕು ಅಂದರೆ ಇಲ್ಲೇ ಕಾವಂಡಲ ಪಂಚಾಯತಿ ಬೇಳ್ಮರ ಪಳ್ಳಿಯ ಒಂದು ತಾತ ದುಡ್ಡುಗೋಸ್ಕರ ಅರಿತಾ ಇತ್ತು, ಆ ತಾತನಿಗೆ ಸಂಘದ ಮಹಿಳೆಯರು ಚೆಕ್ ಅಂತ ಆ ತಾತನ ಇದನ್ನ ನೋಡಿ 50,000 ಅಮೌಂಟ್ ನನ್ನ ಎದುರಿಗೆ ಕೊಟ್ಟರು। ಏನು ಆ ತಾತನ ಇದನ್ನೇ ಕೇಳಲಿಲ್ಲ, ಇನ್ನು ಬೇರೆ ಕಡೆ ಆದರೆ ಆ ತಾತನಿಗೆ ಎಷ್ಟು ಕೇಳರು ಅಂದರೆ ಮನೆ ಆಧಾರ ಮಾಡು, ಹೊಲ ಆಧಾರ ಮಾಡು ಅಂತ ಆ ತಾತ ಅವತ್ತು ಗೋಳಾಡ್ಕೊಂಡಿದ್ದು ನೋಡಿ ನಮ್ಮೂರಿಂದ ಅಂತ ಹೇಳಿ ಅವರು ಬೇಗ ಕೊಟ್ಟರು। ಅದನ್ನ ನೋಡಿ ನನಗೆ ತುಂಬ ಸಂತೋಷ। ಮಧುಗಿರಿ ತಾಲೂಕಿನ ಗಂಜಲಕುಂಟೆಯ ಶರಾವತಿ ಮಹಿಳಾ ಸ್ವಸಹಾಯ ಗುಂಪು ಸಂಜೀವಿನಿ ಶಕ್ತಿ ರಾಗಿ ಮಾಲ್ಟ್ ಸೇರಿ ಹಲವು ಉತ್ಪನ್ನಗಳನ್ನು ಅಚ್ಚುಕಟ್ಟಾಗಿ ತಯಾರಿಸಿ ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡ್ತಾ ಇದೆ।
ಹೆಸರಿಗೆ ತಕ್ಕಂಗೆ ಅದು ಸಂಜೀವಿನಿ ನಮಗೆ ಮರುಜನ್ಮನೇ ಅಂತ ಅನ್ಕೋಬಹುದು. ಇದ್ರಾಗ ರಾಗಿ ಮಾಲ್ಟಾಗೆ ಅರ್ಧಕ್ಕರ್ಧ ಲಾಭ ಇದೆ. ಅರ್ಧ ಅಂದರೆ ಅರ್ಧನೇ ಅದ್ರ ನಮ್ಮ ಕೂಲಿ ಗ್ಯಾಸಿಂದು ಎಲ್ಲ ತೆಗೆದ್ರೂ ಅರ್ಧಕ್ಕರ್ಧ ಲಾಭ ಸಿಗುತ್ತೆ. ಎಲ್ಲ ಮಹಿಳೆಯರು ಇದೇ ಥರ ಇನ್ನೂ ಏನಾದರೂ ಒಂದು ಇದಕ್ಕೆ ವ್ಯಾಲಿಡಿಟಿ ಇದೆ. ನಾವು 6 ತಿಂಗಳಾದರೂ ಇಟ್ಕೊಂಡ್ರೆ ಏನೂ ಆಗಲ್ಲ. ಮತ್ತು ಮೊಳಕೆ ಕಾಳಿಂದ ಮಾಡೋದ್ರಿಂದ 7 ತಿಂಗಳು ಮಗು ಮುದ್ದೆ ಊಟ ಮಾಡಲ್ಲ. ಆ 7 ತಿಂಗಳು ಮಗುಗೆ ರಾಗಿ ಮಾಲ್ಟ್ ಕೊಡ್ಬೋದು. ಆ ಒಂದು 1 ಟೀಸ್ಪೂನಷ್ಟು ರಾಗಿ ಮಾಲ್ಟ್ ಬಳಸಿದ್ರೆ 7 ತಿಂಗಳು ಮಗು ಒಂದು ಮುದ್ದೆ ಉಂಡೋಷ್ಟು ಶಕ್ತಿ ಬರುತ್ತೆ. ವಿಶೇಷವಾಗಿ ರಾಗಿ ಮಾಲ್ಟ್ಗೆ ಸಂಘ ಖ್ಯಾತಿ ಪಡೆದಿದೆ. ರಾಗಿ ಲಡ್ಡು ಕೂಡ ಜನಪ್ರಿಯ. ಈ ಉತ್ಪನ್ನಗಳನ್ನು ತ್ರಿವೇಂದ್ರಂ ಸೇರಿದಂತೆ ಕೆಲವು ರಾಜ್ಯಗಳ ನಗರಗಳಿಗೆ ರಾಗಿ ಮಾಲ್ಟ್ ಪೂರೈಕೆ ಮಾಡುತ್ತಿದೆ. ಸರಸ್ ಮೇಳಗಳಲ್ಲೂ ಮಾಲ್ಟ್ಗೆ ಬೇಡಿಕೆ ಬರುತ್ತಿದೆ. ಮತ್ತೆ ನಮಗೆ ಸರಸ್ ಮೇಳಕ್ಕೆಲ್ಲ ಕಳಿಸಿದ್ರು. ಮತ್ತೆ ಪಿ ಎಂ ಎಫ್ ಎಂ ಎ ಕೊಟ್ಟರು. ಕೊಟ್ಟಾಗ 40,000 ತಗೊಂಡು ಅದನ್ನು ಬಂಡವಾಳ ಆಗಿ ಇಟ್ಕೊಂಡು ಇನ್ನು ಜಾಸ್ತಿ ಮಟ್ಟಕ್ಕೆ ಬೆಳೆದಿವೆ. ನಮಗೆ ಆಶ್ಚರ್ಯ ಆಯಿತು. ಇವತ್ತು ಹೊರ ರಾಜ್ಯಗಳಲ್ಲೆಲ್ಲ ಮಾರಾಟ ಮಾಡ್ತಿದ್ದೀವಿ. ಮತ್ತು ಅಮೆಝಾನಿಗೂ ನಮ್ಮದು ಸೆಲೆಕ್ಟ್ ಆಯಿತು. ಈಗೂ ಈಗ ತ್ರಿವೇಂದ್ರಮು ಅಲ್ಲೆಲ್ಲ ರಾಣೆಬೆನ್ನೂರು ಅಲ್ಲೆಲ್ಲ ಇದು ಕಳಿಸ್ತಾ ಇದ್ದೀವಿ. ಕೊರಿಯರ್ನಾಗಾದರೆ ಕಳಿಸ್ತೀವಿ. ಅವರು ಫೋನ್ಪೇಗೆ ಕೊರಿಯರ್ ಚಾರ್ಜಸ್ ಸಹಿತ ಫೋನ್ಪೇ ಮಾಡ್ತಾರೆ. ಪ್ರಗತಿಪರ ಮಹಿಳೆ, ಉದ್ಯಮಶೀಲತೆ, ಅಭಿವೃದ್ಧಿ ಮಹಿಳೆ ಈ ಥರ ಎಲ್ಲ ಬೇಕಷ್ಟು ಸಾಕಷ್ಟು ಬೆಸ್ಟ್ ಅವಾರ್ಡ್ಗಳದೆಲ್ಲ ತಗೊಂಡೆ. ಅದೇ ಥರ ನಾ ಇವಳಂಗೆ ನಾನು ಮುಂದೆ ಬರಬೇಕು ಅಂತ ಹೇಳ್ಬಿಟ್ಟು ನನ್ನ ಜೊತೆಗೆ ಏನಾದರೂ ಅಭಿಪ್ರಾಯ ಏನು ಬೇಕೋ ಯಾವ ಟೈಮ್ನಾಗ ಏನು ಸಲಹೆ ಬೇಕೋ ಪಡ್ಕೊಂಬಿಟ್ಟು ನನ್ನ ಥರನೇ ನನ್ನ ಜೊತೆಗೆ 6 ಮಹಿಳೆಯರು ಇದೇ ಥರ ಸೌಲಭ್ಯ ಬಳಸ್ಕೊಂಡು ಸಂಜೀವಿನಿಯಿಂದ ಒಂದು ಆದರ್ಶ ಮಹಿಳೆಯರಾಗಿ ಗ್ರಾಮ ಮಟ್ಟದಲ್ಲಿ ಬೆಳವಣಿಗೆ ಆಗಬೇಕು ಅಂತೇಳಿ ನನ್ನ ಆಶಯ. ಶಿರಾ ತಾಲೂಕಿನ ನೇರಲಗುಡ್ಡ ಗ್ರಾಮ ಪಂಚಾಯತ್ನ ಗಾಣದ ಹುಣಸೆ ಗ್ರಾಮ ಶ್ರೀ ಕರಿಯಮ್ಮ ದೇವಿ ಸ್ತ್ರೀಶಕ್ತಿ ಗುಂಪು ಹುಣಸೆ ತೊಕ್ಕು ಮತ್ತು ರಾಗಿ ಮಾಲ್ಟ್ ತಯಾರಿಸ್ತಾ ಇದೆ. ಹುಣಸೆ ತೊಕ್ಕಿಗೆ ಶ್ರೀ ಸಾಯಿ ಸಾವಯವ ಹುಣಸೆ ತೊಕ್ಕು ಎಂದು ನಾಮಕರಣ ಮಾಡಿದ್ದಾರೆ. ಹುಣಸೆ ತೊಕ್ಕು ಎಂದರೆ ಬಾಯಿಯಲ್ಲಿ ನೀರುರಿಸುತ್ತದೆ. ಉಪ್ಪು, ಹುಳಿ, ಖಾರ ಆರೋಗ್ಯಕ್ಕೆ ಪೂರಕ. ಇಂತಹ ಮಿಶ್ರಣವೇ ಹುಣಸೆ ತೊಕ್ಕು. ಶ್ರೀ ಕರಿಯಮ್ಮ ದೇವಿ ಸ್ತ್ರೀಶಕ್ತಿ ಸಂಘದ ಪವಿತ್ರ ಹುಣಸೆ ತೊಕ್ಕು ಉತ್ಪನ್ನಕ್ಕೆ ಹೆಚ್ಚಿನ ಬೇಡಿಕೆಯಿದ್ದು ಆಸುಪಾಸಿನ ಸಂತೆ ಮತ್ತಿತರೆ ಪ್ರದೇಶಗಳಲ್ಲೂ ಮಾರಾಟ ಮಾಡುತ್ತಿದೆ ಎನ್ನುತ್ತಾರೆ ಇಲ್ಲಿನ ಮಹಿಳಾ ಸದಸ್ಯರು. ಸಂಘದಲ್ಲಿ 10 ಜನ ಇದ್ದೀವಿ. ವಾರಕ್ಕೆ ಒಂದ್ಸಲ ಸಂಘ ಸಭೆ ಸೇರ್ಕೊಂಡು ಉಳಿತಾಯ ದುಡ್ಡು ಕೊಟ್ಟದು ಹಿಂಗೆಲ್ಲ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಸರ್. ಅಲ್ಲಿ ಇಲ್ಲಿ ಸಂತೆ ಪಂತೆ ಕಾರಣ ಮಾರಾಟ ಮಾಡೋದು, ಮದುವೆಗಳಿಗೆ ಕೊಡೋದು, ಮಾಂಕಣ್ಣು ಕೊಡೋದು, ಬೇಕು ಬೇಕು ಅಂತ ಆರ್ಡ್ರುಗಳು ಬರ್ತಾ ಇದ್ದಾವೆ. ಅದಕ್ಕಿಂತ ಹೆಚ್ಚು ಜಾಸ್ತಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಹುಣಸೆ ಹಣ್ಣಿಗೆ ನಮ್ಮ ಸಾಂಪ್ರದಾಯಿಕ ಆಹಾರ ಪದ್ಧತಿಯಲ್ಲಿ ಮಹತ್ವದ ಸ್ಥಾನ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹುಣಸೆ ಮರದಿಂದ ಹುಣಸೆ ಹಣ್ಣು ಉದುರಿಸುವವರ ಸಂಖ್ಯೆಯೂ ಕಡಿಮೆಯಾಗಿದೆ. ಹುಣಸೆ ಮರ ಇದ್ರೆ ಪ್ರತಿ ವರ್ಷ ಹುಣಸೆ ಹಣ್ಣು ಸಿಗುತ್ತದೆ. ಬರಗಾಲದಲ್ಲೂ ಹುಣಸೆ ಬೆಳೆಯುತ್ತದೆ. ನಾವು ಸ್ವಲ್ಪ ಹಾಕೊಂಡು ಮಿಷಿನ್ನು ಈ ಐಟಮ್ ತರೋಕ್ಕು ಬಾಕ್ಸು ಪ್ಯಾಕಿಂಗು ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಬಂದರೆ ನಾವು ಸಂಘದಿಂದ ಹಾಕೊಂಡಿದ್ದೀವಿ ಸರ್. ಪರವಾಗಿಲ್ಲ ಸರ್, ಇದು ಮಾಡೋದ್ರಿಂದ ಅದಕ್ಕೋಸ್ಕರ ಇಲ್ಲೇ ಮುಂದುವರಿಸ್ಬೇಕು ಅಂತ ಮಾಡ್ತಾ ಇದ್ದೀವಿ. ಚಿಕ್ಕನಾಯಕನ ಹಳ್ಳಿ ತಾಲೂಕಿನ ಬೆಳ್ಳೂರು ಗ್ರಾಮ ಪಂಚಾಯತ್ನ ವ್ಯಾಪ್ತಿಯ ಸಿಂಗಾಪುರ ಗ್ರಾಮದ ಆಂಜನೇಯ ಮಹಿಳಾ ಸ್ವಸಹಾಯ ಸಂಘ ಇತರೆ ಮಹಿಳೆಯರಿಗೆ ಮಾದರಿಯಾಗಿದೆ. ಸಂಘದ ಸದಸ್ಯರಾದ ಶೈಲಶ್ರೀ ಮೂಲತಃ ಬಿಎಸ್ಸಿ ಪದವೀಧರೆ. ಇವರ ಓದಿಗೆ ಸಂಜೀವಿನಿ ಸಂಘ ನೆರವಾಗಿದ್ದು ಸಂಘ ನೀಡಿದ 30,000 ಸಾಲದ ನೆರವಿನಿಂದ ಶೈಲಶ್ರೀ ಬಿಎಡ್ ಶಿಕ್ಷಣವನ್ನೂ ಪೂರ್ಣಗೊಳಿಸಿರುವುದು ವಿಶೇಷವಾದದ್ದು. ಕೊಬ್ಬರಿ ಎಣ್ಣೆ ಮತ್ತು ಅರಳೆಣ್ಣೆ ಉತ್ಪಾದಿಸುತ್ತಿದ್ದ ಶೈಲಶ್ರೀ ತಮ್ಮ ಉದ್ಯಮವನ್ನು ಬೆಳೆಸಲು ಸಂಘದಿಂದ ನೆರವು ಪಡೆದರು. ಒಂದು ಗಾಂಧೀಜಿ ಕನಸನ್ನ ಕಟ್ಟಿದ್ರು ಏನಂತ, ಮಹಿಳೆ ಇದು ಗ್ರಾಮ ಅಭಿವೃದ್ಧಿ ಆದ್ರೆ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ ಅಂತ.
ಅದೇ ರೀತಿ ನನಗೆ ಒಂದು ಈ ಒಂದು ಸಂಜೀವಿನಿ ಯೋಜನೆ ಬಂದ ಮೇಲೆ ನನಗೆ ಇವರು ಆ ಒಂದು ಯೋಜನೆನ ನಿಜ ಮಾಡುತ್ತಾರೆ ಅನ್ನೋ ಒಂದು ನಂಬಿಕೆ ಹೇಗೆಪ್ಪ ಅಂದ್ರೆ ಹೆಣ್ಮಕ್ಳನ್ನ ಅವರು ಗ್ರಾಮ ಅಭಿವೃದ್ಧಿ ಆದ್ರೆ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ ಅದೇ ರೀತಿ ಈಗ ಇವರು ನಮ್ಮ ಸಂಜೀವಿನಿ ಅವರು ನಮ್ಮ ಮಹಿಳೆಯರ ಅಭಿವೃದ್ಧಿ ಆದ್ರೆ ಗ್ರಾಮ ಅಭಿವೃದ್ಧಿ ಆಗುತ್ತೆ ಗ್ರಾಮದಿಂದ ಏನು ನಮ್ಮ ರಾಜ್ಯ ಮತ್ತು ಒಂದು ಏನು ನಾವು ದೇಶನು ಅಭಿವೃದ್ಧಿ ಮಾಡಬಹುದು ಅನ್ನೋ ಒಂದು ಕನಸು ಕಟ್ಕೊಂಡು ಹಿಂಗೆ ನಮ್ಮಂತ ಹೆಣ್ಮಕ್ಳನ್ನ ಎಂಟರ್ಪ್ರಿನರ್ಸ್ ನ ಹುಡುಕೊಂಡು ಇಲ್ಲಿ ತೈತಾರೆ ಮೊದಲು ನಾನು ಒಂದು ಸಿಐಎಫ್ ಸಾಲ ಅಂದ್ರೆ ಕಮ್ಯುನಿಟಿ ಇನ್ವೆಸ್ಟ್ಮೆಂಟ್ ಫಂಡ್ ಅಂತ ಆ ಸಮುದಾಯ ನಿಧಿಯನ್ನ ತೆಗೆದುಕೊಂಡಾಗ ಅದರಲ್ಲಿ ನಾನು ಫಸ್ಟ್ 50,000 ಕೊಟ್ಟರು ಆ 50,000 ತಗೊಂಡಾಗ ನಾನು ಒಂದು ಯೋಜನೆ ಏನ್ ಮಾಡಿದೆ ಅಂದ್ರೆ ಮೇಕೆಗಳನ್ನ ಕೊಂಡ್ಕೊಂಡೆ ಆ ಮೇಕೆಗಳು ಯಾವ ತರ ಇದ್ವಪ್ಪ ಅಂದ್ರೆ ಒಂದು ಹರಿಯಾಣ ಈ ತರದ್ದು ಶಿರೋ ಈ ಬೀಟನ್ ಆ ಒಂದು 50,000 ನಾನು ಮೇಕೆ ಸಾಕಾಣಿಕೆಗೆ ಮಾಡಿ ಇಡೀ ರಾಜ್ಯವೆಲ್ಲ ನನ್ನ ಗುರುತಿಸುವಂತೆ ರೀತಿ ಮಾಡಿದ್ರು ನಮ್ಮ NRLM ಟೀಮ್ನವರು ಹೇಗೆ ಗುರುತಿಸಿದ್ರಪ್ಪ ಅಂತ ಅಂದ್ರೆ ಎಲ್ಲ ನನ್ನ ಮೇಕೆ ಶೈಲಕ ಅಂತ ಕರೆಯಕ್ಕೆ ಶುರು ಮಾಡಿದ್ರು ನಾನು ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ಅಂದ್ರೆ ಇಷ್ಟೊಂದು ಈಚೆ ಹೋಗ್ತಿರ್ಲಿಲ್ಲ ನನಗೆ ಈ ಒಂದು ಸಾಲ ಸಿಐಎಫ್ ಸಾಲವನ್ನ ತೆಗೆದುಕೊಂಡಾಗ 50,000 ಮೊದ್ಲೇ ನನ್ನಲ್ಲಿ ಗಾಣ ನಾವು ಗಾಣ ಇತ್ತು ಗಾಣ ಹೊಡಿಸ್ತಿದ್ದು ಒಂದು ಕೊಬ್ಬರಿ ಎಣ್ಣೆ ಹರಳೆ ಎಣ್ಣೆ ಈ ರೀತಿ ನಾನು ಹೆಚ್ಚು 1997 ನಮ್ಮ ಗಾಣ ನಡೀತಾ ಇತ್ತು ಆ ಗಾಣ ನಡಿಬೇಕಾದ್ರೆ ನಾನೇನ್ ಮಾಡಿದೆ ಈ ಸಿಎಫ್ ಅಲ್ಲೇ ನಾನು ಎಲ್ಲೂ ನಾನು ಲೋನ್ ತೆಗೆದುಕೊಂಡಿದ್ದು ಹೆಚ್ಚಾಗಿ ಸಿಎಫ್ ಅಲ್ಲೇ ತೆಗೆದುಕೊಂಡಿದ್ದು ಆ ಸಿಎಫ್ ತೆಗೆದುಕೊಂಡು ತೀರಿಸೋದು ಈ ತರ ಮಾಡ ಆಮೇಲೆ ನನಗೆ ಈ ಗಾಣ ಸ್ಟಾರ್ಟ್ ಮಾಡಿದಾಗ ನಮ್ಮ ಲೋಕಲ್ ಅಷ್ಟೇ ನಾನು ಕೊಡ್ತಾ ಇದ್ದೆ ಲೋಕಲಲ್ಲಿ ಕೊಡ್ತಾ ಇರಬೇಕಾದ್ರೆ ಬರೀ ಏನು ನನ್ನ ಇದು ಹೋಬಳಿ ತಾಲೂಕು ಜಿಲ್ಲೆ ಇಷ್ಟರಲ್ಲೇ ನಡೀತಾ ಇತ್ತು ಆದ್ರೆ ನಮ್ಮ ಇದು ಏನಾಯ್ತು ಅಂದ್ರೆ ಇವರು ಸಂಜೀವಿನಿ ಅವರು ಬಂದು ಸರಸ್ ಮೇಳ ಸಂತೆ ಮಾಸಿಕ ಸಂತೆ ಆಮೇಲೆ ಯಾವುದೇ ಒಂದು ಮೇಳಗಳು ನಡೆದ್ರು ಕೂಡ ಅಲ್ಲಿ ನಮ್ಮ ಮಹಿಳೆಯರಿಗೆ ಮಾರ್ಕೆಟಿಂಗ್ ಸೌಲಭ್ಯ ಹಾಗೆ ನಾನು ಎಲ್ಲೆಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಅಂದ್ರೆ ಅಲ್ಲೆಲ್ಲ ಕೂಡ ಇವತ್ತು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಬಡ್ಡಿ ದರದಲ್ಲಿ ದುಡ್ಡು ತಗೊಂಡು ಎಷ್ಟೋ ಜನ ಹಾಳಾಗಿದ್ದೀವಿ ಆದ್ರೆ ಇವತ್ತು ನಾವು ಸಂಜೀವಿನಿ ಅನ್ನೋದು ಒಂದು ನಮಗೆ ಪರಿಚಯಿಸಿ ಒಂದು ಜೀವ ಹೋಗ್ತಿರೋದಕ್ಕೆ ಒಂದು ಸಂಜೀವಿನಿ ಹನಿ ಕುಡಿಸ್ದಂಗೆ ಆಗ್ತಾ ಇದೆ ಆ ತರ ನಾವು ಕುಡಿಯೋದ ನೀವೆಲ್ಲರೂ ಪ್ರತಿಯೊಬ್ಬ ಮಹಿಳೆಯನ್ನು ಕೂಡ ಇದರಲ್ಲಿ ನಾನು ಒಂದು ಸಂಘದಲ್ಲಿ ನಾನು ಒಬ್ಳು ಹಿಂಗೆ ಉದ್ಯಮ ತಾಂಡಿನಿ ಅದೇ ರೀತಿ ಒಬ್ಬೊಬ್ಳು ಒಂದೊಂದು ಸಂಘದಲ್ಲಿ ಈ ರೀತಿ ಉದ್ಯಮ ಮಾಡ್ತಾ ಬಂದ್ರೆ ನೀವು ಪ್ರತಿಯೊಬ್ಬರಿಗೂ ನೀವೇ ಕೂಡ ಕರೆದು ಅವರಿಗೆ ಕೆಲಸ ಕೊಡ್ಬೋದು ಹಪ್ಪಳ ಉಪ್ಪಿನಕಾಯಿ ಇಲ್ಲದೆ ಮದುವೆ ಸಾಧ್ಯವೇ ಇಲ್ಲ ಊಟದ ಎಲೆ ಅಂಚಿನಲ್ಲಿ ಹಪ್ಪಳ ಉಪ್ಪಿನಕಾಯಿ ಇಲ್ಲದೇ ಇದ್ರೆ ಎಂತಹ ಮೃಷ್ಟಾನ್ನವಾದರೂ ಅದು ಅಪೂರ್ಣವೇ ಸರಿ ಚಿಕ್ಕನಾಯಕನಹಳ್ಳಿಯ ಮತ್ತಿಘಟ್ಟದ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿ ಹಪ್ಪಳ ತಯಾರಿಸುವ ಉದ್ದಿಮೆ ಗಮನ ಸೆಳೆಯುತ್ತಿದೆ ಅಪೂರ್ವ ಶ್ರೀಶಕ್ತಿ ಸಂಘದಿಂದ ಹಪ್ಪಳಗಳಷ್ಟೇ ಅಲ್ಲದೆ ಉಪ್ಪಿನಕಾಯಿಯನ್ನು ಸಹ ಉತ್ಪಾದಿಸುತ್ತಿದ್ದಾರೆ ಗರಿಗರಿಯಾದ ಹಪ್ಪಳಗಳ ಉತ್ಪಾದನೆಗೆ ಅಗತ್ಯವಾಗಿರುವ ಎಲ್ಲಾ ರೀತಿಯ ಯಂತ್ರೋಪಕರಣಗಳು ಇಲ್ಲಿ ಲಭ್ಯವಿದೆ ನಾವು ಸಂಜೀವಿನಿ ಜೀವನೋಪಾಯ ಸಮೃದ್ಧ ಇದರಿಂದ ನಾವು ಕೌಶಲ್ಯ ತರಬೇತಿ ಬಗ್ಗೆ ನಮ್ದು ಏನು ಕೌಶಲ್ಯತೆ ಐತಿ ಅಂತ ಗುರುತಿಸಿ ನಮಗೆ ಈಗ ಹಪ್ಪಳ ಮಾಡ್ತಿದ್ದು ಯಾವ ಹೆಣ್ಮಕ್ಳು ಏನು ಕೌಶಲ್ಯ ಈಗ ಒಬ್ಬರು ಬೇರೆದು ಹಪ್ಪಳ ಮಾಡ್ತಾರೆ ಉಪ್ಪಿನಕಾಯಿ ಮಾಡ್ತಾರೆ ಅದನ್ನು ಗುರುತಿಸಿ ನಾವೇ ಹಪ್ಪಳ ಮಾಡ್ತಿದ್ದೀವಿ ಅಂತ ಗುರುತಿಸಿ ನಮ್ಮ ಪ್ರಧಾನ ಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆ ಇದರಿಂದ ನಮಗೆ 40,000 ಒಂದು ಬೀಜದನ ಕೊಟ್ಟಿದ್ದಾರೆ ಅದನ್ನು ಕೊಟ್ಟಿದ್ದು ನಾವು ಅಕ್ಕಿ ಹಪ್ಪಳ ಮಾಡ್ತಿದ್ವಿ ಅದರಿಂದ ನಮಗೆ ಹೆಚ್ಚಿಗೆ ಬೇಡಿಕೆ ಅಂದರೆ ಹುಳ್ಳಿಕಾಳು ಹಪ್ಪಳಕ್ಕೆ ಬೇಡಿಕೆ ಬಂತು ಅದರಿಂದ ಈ 40,000 ಏನು ಕೊಟ್ಟಿದ್ದಾರ ಅದನ್ನು ಹುಳ್ಳಿಕಾಳು ಹಪ್ಪಳಕ್ಕೆ ನಾವು ಉಪಯೋಗಿಸ್ಕೊಂಡ್ವಿ ಆ
ಸರಸ್ ಮೇಳಕ್ಕೆ ಹೋಗಿದೀವಿ. ಮಂತ್ಲಿ ಗ್ರಾಮೀಣ ಸಂತೆಗೆ ನಾವು ಈ ಮಾರ್ಕೆಟಿಂಗ್ ಮಾಡ್ತಾ ಇದೀವಿ. ಇನ್ನು ಬಡ ಹೆಣ್ಣು ಮಕ್ಳಿಗೂ ನಾಲ್ಕು ಜನ ಉದ್ಯೋಗ ಮಾಡ್ತಾ ಇದೀವಿ. ಇನ್ನು ನಮ್ಮನ್ನು ನೋಡ್ಕೊಂಡು ಈಗ ಏನು ಅವರು ಟಿ ವಿಲಿ ಈ ಥರ ಬಂದಿದ್ದೀರಿ, ನಾನು ಒಂದು ಸಕ್ಸಸ್ ಆಗಬೇಕು, ಇಂಥ ಮಹಿಳೆ ಹಿಂಗೆ ಮಾಡಿದ್ದಾಳೆ ಅನ್ನೋದೊಂದು ಗುರುತಿಸಿದ್ದಾರೆ ನಮ್ಮ ಡಿ ಡಿ ಒನ್ನರು. ಮತ್ತು ಇನ್ನು ಸಂಜೀವಿನಿಯರು ಇಂಥ ಮಹಿಳೆಯರಿಗೊಂದು ಕೌಶಲ್ಯ ಇದೆ, ಅವ್ರ ಬಗ್ಗೆ ಒಂದು ತರಬೇತಿನೂ ಏನಾದರೂ ಕೊಡಿಸಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆಸಬೇಕು ಅನ್ನೋದು ಅದ್ರ ಬಗ್ಗೆನೂ ಅವರು ನಮಗೆ ಒಂದು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅಪೂರ್ವ ಸ್ತ್ರೀ ಶಕ್ತಿ ಸಂಘದಿಂದ ನೆರವು ಪಡೆದು ಮಹಿಳೆಯರು ಹೂ ಮಾರಾಟ ಮಾಡುವ ಮತ್ತಿತರೆ ಜೀವನೋಪಾಯದಲ್ಲೂ ತೊಡಗಿದ್ದಾರೆ. ಮತ್ತೆ ಹೆಚ್ಚಿನದಾಗಿ ಹೆಣ್ಮಕ್ಳು ಇಂಥ ಸ್ವಯಂ ಉದ್ಯೋಗ ಮಾಡಿರೆ ನಾವು ಯಾರ ಮೇಲೆ ಡಿಪೆಂಡ್ ಆಗಿರಲ್ಲ, ನಾವು ಸ್ವಂತ ಉದ್ಯೋಗ ನಾವು ಮಾಡಿರ್ತೀವಿ. ಆಮೇಲೆ ನಾವು ಈ ಗಂಡುಗಳೇ ಆಗಲಿ ಏನಾರ ಒಂದು ಏನಾರ ಕೊಡಿಸ್ಬೇಕು ಅಂತಂದ್ರೆ ಅವ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ. ನಾವು ಸ್ವಯಂ ಉದ್ಯೋಗ ಮಾಡಿರೆ ನಾವು ಏನಾದರೂ ನಾವು ಸಾಧಿಸ್ಬೋದು. ಇನ್ನು ಹೆಚ್ಚಿನದಾಗಿ ಎಲ್ಲ ಸಾಲ ಸೌಲಭ್ಯ ತಗೊಂಡ್ರೂ ಅದನ್ನು ತೀರಿಸ್ತೀವಿ ಅನ್ನೋ ಒಂದು ಧೈರ್ಯ ಇರುತ್ತೆ. ಈಗ ಯಾವುದೋ ಮಕ್ಕಳಿಗೆ ಯಾವುದೋ ಒಂದು ಇಂಜಿನಿಯರ್ ಎಜುಕೇಶನ್ ಏನೋ ಕೊಡಿಸ್ತಾ ಇರ್ತಾರೆ, ಅವ್ರಿಗೆ ನಾವು ಕೊಡ್ಸೋಕ್ಕಾಗಲ್ಲ ಅಂದರೆ ಇಂಥ ಸ್ವಯಂ ಉದ್ಯೋಗ ಮಾಡಿ ಮಹಿಳೆಯರು ನಿಜವಾಗ್ಲೂ ಏನಾದ್ರು ಒಂದು ಸಬಲೀಕರಣ ಮಾಡ್ಕೋಬಹುದು. ಫ್ಲಿಪ್ಕಾರ್ಟ್, ಅಮೆಜಾನ್ ಇರ್ಬೋದು, ಇಂಥ ಮಾರುಕಟ್ಟೆಗಳಿಗೆ ತಮ್ಮ ಉತ್ಪನ್ನಗಳು ಕೂಡ ಸೇರಬೇಕು, ಅಲ್ಲಿ ಲಗ್ಗೆ ಇಡಬೇಕು. ಈ ಹಿನ್ನೆಲೆಯಲ್ಲಿ ಬೇಕಾದ ಏನು ಸಹಕಾರ ಬೇಕು ಅದನ್ನು ನಾವು ಒದಗಿಸ್ತೇವೆ. ಅದರಿಂದಾಗಿ ನಮ್ಮ ಎನ್ ಆರ್ ಎಲ್ ಎಂ ಸಿಬ್ಬಂದಿಯನ್ನು ಸಿಬ್ಬಂದಿಯವರಿಗೆ ತಾವು ಕೇಳಿದರೆ ಅವರು ಈ ನಿಟ್ಟಿನಲ್ಲಿ ಸಹಕಾರವನ್ನು ಕೊಡ್ತಾರೆ. ಎಲ್ಲ ರೀತಿಯ ತಾಂತ್ರಿಕ ಸಹಾಯಗಳನ್ನು ಪಡೆದುಕೊಂಡು ತಾವು ಇನ್ನೂ ಉತ್ತಮವಾಗಿ ಬೆಂಗಳೂರು ಇರ್ಬೋದು ಅಥವಾ ಬೇರೆ ಬೇರೆ ಕಡೆ ಇರ್ಬೋದು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡೋದಕ್ಕೆ ಅದೇ ರೀತಿಯಲ್ಲಿ ಆನ್ಲೈನ್ ಮಾರುಕಟ್ಟೆಯನ್ನು ತಾವು ಪಡೆದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಎಲ್ಲ ಸಹಾಯವನ್ನು ನಾವು ಮಾಡ್ತೇವೆ. ಆತ್ಮೀಯ ಎಲ್ಲ ನಾಗರಿಕ ಬಂಧುಗಳೇ, ವಿಶೇಷವಾಗಿ ನನ್ನ ತಾಯಂದಿರು, ಇವತ್ತು ತಮ್ಮೆಲ್ಲರ ಶ್ರಮದ ಮೂಲಕ ಇಡೀ ಕುಟುಂಬವನ್ನು ಸಾಕಿ ಅದನ್ನು ಬೆಳೆಸುವಂಥ ತಾವು ಮಾಡ್ತಿದ್ದೀರ. ತಮಗಾಗಿ ವಿಶೇಷವಾಗಿ ಕಾರ್ಯಕ್ರಮವನ್ನು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕಾರ್ಯಕ್ರಮವನ್ನು ರೂಪಿಸಿರುವಂಥದ್ದಿದೆ. ಈ ಕಾರ್ಯಕ್ರಮದ ಮೂಲಕ ತಮ್ಮ ಸ್ವಸಹಾಯ ಸಂಘಗಳ ಮೂಲಕ ತಮಗೆ ಬೇಕಾಗಿರುವಂಥ ಎಲ್ಲ ಹಣಕಾಸು ಸಹಾಯ ತರಬೇತಿ ಎಲ್ಲವನ್ನು ಪಡ್ಕೊಂಡು ತಮ್ಮ ಉತ್ತಮ ಭವಿಷ್ಯನ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯವಿದೆ. ಈಗಾಗಲೇ ಲಕ್ಷಾಂತರ ಜನ ಇದರ ಲಾಭವನ್ನು ಪಡ್ಕೊಂಡಿದ್ದಾರೆ, ತಾವು ಸಹ ಪಡ್ಕೊಳ್ಳಿ ಅಂತ ನನ್ನ ಪ್ರಾರ್ಥನೆ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಹೇಗೆ ಗ್ರಾಮೀಣ ಪ್ರದೇಶದ ಮಹಿಳೆಯರು ತಮ್ಮ ಸ್ವಸಹಾಯ ಗುಂಪುಗಳ ಮೂಲಕ, ತಮ್ಮ ಮಹಿಳಾ ಸಂಘಗಳ ಮೂಲಕ ಸ್ವಾವಲಂಬಿಗಳಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಾಧನೆಯತ್ತ ಹೆಜ್ಜೆಯಾಗ್ತಾ ಇದ್ದಾರೆ ಅಂತ. ಇದಾಗಿತ್ತು ಈ ಸಂಚಿಕೆಯ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.